ಹೋಗೋಕೆ ನನಗೆ ಮನಸ್ಸೇ ಬರ್ತಿಲ್ಲ ಅಮ್ಮ, ತುಂಬಾ ಕಷ್ಟ ಆಗ್ತಿದೆ. ಹಂಗಂದ್ರೆ ಹೆಂಗವ್ವ, ನೀನ್ ಬಂದ್ ಕೆಲಸ ಮುಗಿಸಿದೀಯಾ? ಇನ್ನೊಂದು ಕೆಲಸ ಬಾಕಿ ಇದೆ, ಅಲ್ಲಿ ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇರ್ತಾರೆ. ಅಮ್ಮ ನಾನು ಹೋಗ್ತಾ ಇದ್ದೀನಿ ಅಂತ ಆನಂದ್ ಹೇಳ್ಬಿಟ್ಟು ಬರ್ತೀನಿ. ಆಯ್ತವ್ವ, ಹೋಗಿ ಹೇಳ್ಬಿಟ್ ಬಾ. ಸಂಗೀತ, ಅವನಿಗೆ ಯಾವ ವಿಷಯ ಹೇಳ್ಬೇಕು ಯಾವ ವಿಷಯ ಹೇಳ್ಬಾರ್ದು ಅಂತ ನಿಂಗೆ ಗೊತ್ತಲ್ವಾ? ಬಾ ಸಂಗೀತ ಬಾ. ಈ ಅಕ್ವೇರಿಯಂ ನೋಡಿದ್ಯಾ, ಎಲ್ಲ ಯಾವ ರೀತಿ ಒಂದಕ್ಕೊಂದು ಹೊಂದ್ಕೊಂಡ್ಬಿಟ್ಟಿದೆ ಅಂತ. ಈ ಗ್ಲಾಸ್ ಇಲ್ಲ ಅಂದ್ರೆ ಅದ್ರಲ್ಲಿ ನೀರಿರೋದಕ್ಕೆ ಸಾಧ್ಯನೇ ಇಲ್ಲ, ಆ ನೀರಿಲ್ಲ ಅಂದ್ರೆ ಅದ್ರಲ್ಲಿ ಮೀನುಗಳಿರೋದಕ್ಕೆ ಸಾಧ್ಯನೇ ಇಲ್ಲ, ಮತ್ತೆ ನೀರು ಮೀನು ಒಟ್ಟಿಗೆ ಇಲ್ಲ ಅಂದ್ರೆ ಈ ಅಕ್ವೇರಿಯಂ ಇದ್ದು ಪ್ರಯೋಜನ ಇಲ್ಲ ಅಲ್ವಾ? ನಾನು ಏನೇನೋ ಹೇಳ್ತಾ ಇದ್ದೀನಿ ಹೇಳು, ಏನ್ ವಿಷಯ? ಅದು ನಾನು ಊರಿಗೆ ಹೋಗ್ತಾ ಇದ್ದೀನಿ, ನಮ್ಮ ತಾಯಿ ಗುಣ ಆಗೋವರೆಗೂ ನಾನು ಅಲ್ಲೇ ಇರಬೇಕಾಗುತ್ತೆ ಅದಕ್ಕೆ. ಸಂಗೀತ, ನೀನ್ ನನಗೋಸ್ಕರ ಎಂತ ತ್ಯಾಗ ಮಾಡಿದ್ಯಾ ಅಂತ ನಂಗೆ ಗೊತ್ತು, ಆದ್ರೆ ನೀನ್ ನನ್ನಿಂದ ದೂರ ಆಗ್ತಿದ್ಯಾ ಅಂತ ಗೊತ್ತಾಗ್ತಿದ್ದಾಗೆ ನನ್ ಮನ್ಸು ತುಂಬಾ ಹತ್ರ ಆಗ್ತಾ ಇದೆ. ಆನಂದ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಊರಿಗೆ ಹೋಗ್ತಾ ಇದ್ದೀನಿ. ಓಕೆ, ನಿಮ್ ತಾಯಿನ ಚೆನ್ನಾಗಿ ನೋಡ್ಕೋ, ಒಂದ್ ನಿಮಿಷ. ಇದೇನು? ನಿನಗೋಸ್ಕರ ಅಂತಾನೆ ತಂದಿದ್ದು, ಇದು ನಾನು ನಿನಗೆ ಕೊಡ್ತಾರ ಸ್ಮಾಲ್ ಗಿಫ್ಟ್. ಅಯ್ಯಯ್ಯೋ, ಈ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ನನ್ಗೆ ಬೇಡಪ್ಪ. ನೀ ನನಗೆ ಮಾಡಿರೋ ಹೆಲ್ಪ್ ಕಂಪೇರ್ ಮಾಡಿದ್ರೆ ಇದು ಏನೇನೂ ಇಲ್ಲ. ತಗೋ, ಇದು ನನ್ನ ನೆನಪಿಗೋಸ್ಕರ ನಿನ್ನ ಹತ್ರ ಇರಲಿ. ಸರಿ, ನಾನು ಬರ್ತೀನಿ. ಹೇಗೆ ಹೋಗ್ತೀಯಾ? ನಾನೇನಾದರೂ? ಇಲ್ಲ ಇಲ್ಲ, ಅಮ್ಮ ಟಿ ಎಸ್ ನ ಜೊತೆಲಿ ಕಳಿಸ್ತಿದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣಯ್ಯ. ನಿನ್ನ ಮಗಳು ನನ್ನ ಮನೆ ಸೊಸೆ ಅಂತ ಒಪ್ಪಂದ ಆದ್ಮೇಲೆ ನನ್ ಕೇಳಿದೆ, ಅದ್ ಹೇಗೆ ಯಾಕೆ ಕಳಿಸ್ದೆ? ಅಯ್ಯೋ ದೇವ್ರೇ, ಇದೇನೋ ನಾರಾಯಣ, ಈ ತರ ಮಾತಾಡ್ತಾ ಇದ್ಯಾ? ನಾನು ನಿನ್ ಮಗನ್ ಹೇಳಿ ಅವನ ಒಪ್ಪಿಗೆ ತಗೊಂಡು ಆಮೇಲೆ ತಾನೆ ಅವಳನ್ನ ಕಳಿಸಿರೋ. ಅವನಿನ್ನು ಚಿಕ್ಕ ಹುಡುಗ, ಅವನ್ಗೇನ್ ಅರ್ಥ ಆಗತ್ತೆ? ನನ್ನ ಕೇಳಿದೆ ನೀನು? ಕೇಳಲಿಲ್ಲ, ತಪ್ಪು ತಾನೆ? ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ, ನಿನ್ನ ಮಗಳನ್ನ ಈ ಸಲ ನಾನು ಸೊಸೆ ಮಾಡ್ಕೊಂಡು ಜೊತೆನೆ ಕರ್ಕೊಂಡು ಹೊರಟೋಗ್ತೀನಿ. ಅಬ್ಬಾ, ಒಂದು ನಿಮಿಷ ನನ್ನ ಹೃದಯ ನಿಂತು ಹೋಗೋ ಮಾಡ್ಬಿಟ್ಟಿದ್ಯಲ್ಲೋ ನೀನು. ನೀನ್ ಮಾತಾಡಿದ್ ನೋಡಿ ಏನ್ ಮಾಡ್ತೀಯೋ ಅಂತ ಗಾಬರಿ ಆಗ್ಬಿಟ್ಟಿದ್ದೆ ನಾನು. ಅಯ್ಯೋ ಪೆದ್ದ, ಚಿಕ್ಕ ವಯಸ್ಸಿಂದ ನನ್ನ ಸ್ನೇಹಿತನಾಗಿ ಇಷ್ಟೇನೇನೋ ನೀ ಅರ್ಥ ಮಾಡ್ಕೊಂಡಿದ್ದು. ಅಲ್ಲಯ್ಯ, ಸಂಗೀತ ಒಬ್ಬ ದೊಡ್ಡ ಕಲಾವಿದನ ಬಾಳನೆ ಬದಲಾಯಿಸಿದಾಳೆ ಅಂತ ಕೇಳಿದ್ಮೇಲೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ ನನಗೆ? ಇನ್ನೂ ಒಂದ್ ವಿಷಯ ಗೊತ್ತಾ, ಇವರಿಬ್ರು ಹಾಡೋದನ್ನ ಕೇಳಿ ಅಮೆರಿಕದ ಕನ್ನಡ ಜನ ಎಲ್ಲ ಇವ್ರ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ಅಯ್ಯೋಯ್ಯೋಯ್ಯೋ, ನನ್ನ ಸೊಸೆ ಎಲ್ಲಯ್ಯ, ಯಾವಾಗ ಬರ್ತಾಳಯ್ಯ? ನೋಡಯ್ಯ, ನೀನ್ ಕೇಳ್ತಿದ್ದಾಗೆ ನಿನ್ ಸೊಸೆ ಬಂದೇ ಬಿಟ್ಲು. ಹಾಯ್ ಪ್ರಸಾದ್. ಹಾಯ್. ಹಲೋ ಆಂಟಿ. ಹಲೋ. ಹಾಯ್. ಹಲೋ ಅಂಕಲ್. ಏ ಸಂಗೀತ, ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಅಂಕಲ್. ಯು ಟಿ ಎಸ್ ಅಂತ? ಸರ್, ನಾನು ಟಿ ಎಸ್ ಅಂತ. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ನಾನು ಆನಂದ್. ಈ ಟಿ ಎಸ್ ಅಂದ್ರೆ ಏನು? ಸರಿಗ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಶಾರ್ಟ್ ಆಗಿ ಕುವೆಂಪು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದಾರಾ ಬೇಂದ್ರೆ, ತಿಪ್ಪೇ ಸ್ವಾಮಿನ ಶಾರ್ಟ್ ಆಗಿ ಟಿ ಎಸ್ ಅಂತ ಇಟ್ಕೊಂಡು. ನೀವು ಆ ಲೆವೆಲ್ ಅಲ್ಲಿ ಇದ್ದೀರಿ? ಇಲ್ಲ, ಇದು ತುಂಬಾ ಲೋ ಲೆವೆಲ್. ಅಂಕಲ್ ಒಂದ್ ನಿಮಿಷ ಬರ್ತೀನಿ. ಓಕೆಮ್ಮ. ಯಾಕು ಮಗನೇ, ಏನಾಯ್ತು? ಅವ್ವ, ನೀನ್ ತೊಡೆ ಮೇಲೆ ಮನ್ಕೋಬೇಕು ಅನ್ನಿಸ್ತಾ ಇದೆ, ಮನ್ಕೊಳ್ಳವ? ಅಯ್ಯೋ ನನ್ ಕಂದ, ಏನಾಯ್ತು ನಿಂಗೆ? ಮಲಕ ಜಾ ಜಾ ಲಾಲಿ ಜೂ.
ಮಗ. ಅವ್ವ, ನಾನ್ ಏನವ ತಪ್ಪು ಮಾಡ್ದೆ? ನನ್ಗೆ ಯಾಕವ ಈ ಶಿಕ್ಷೆ? ಯಾಕೋ ಹಿಂಗಂತೀಯ, ನಿನಗೇನ್ ಶಿಕ್ಷೆ ಆಗದಪ್ಪ? ಸಂಗೀತ ನಮ್ಮನ್ನೆಲ್ಲ ಬಿಟ್ಟು ಊರ್ಗೊಟ್ಟದ್ಲಲ್ಲವ್ವ. ಅವಳೆ ಅವತ್ತಿದ್ರು ಅವಳ ಮನೆಗೆ ಅವಳು ಹೋಗ್ಲೇಬೇಕಲ್ಲನಪ್ಪ. ಹೌದವ್ವ, ಆದ್ರೆ ಅವಳು ನನ್ನ ಹತ್ರನೇ ವಿಷಯನ ಮುಚ್ಚಿಟ್ಬಿಟ್ಲಲ್ಲವ. ಇವತ್ತವಳ ಮದ್ವೆ ಅನ್ನೋದನ್ನ ನನ್ನ ಹತ್ರನು ಹೇಳ್ದೆ, ಗುಟ್ಟಾಗಿಟ್ಬಿಟ್ಟು ಹೊಟ್ಟೋದ್ಲಲ್ಲವ. ನಿಂಗ್ಯಾರಪ್ಪ ಹೇಳಿದ್ದು? ನಂಗೆಲ್ಲ ಗೊತ್ತವ. ನನ್ನನ್ನ ಬಿಟ್ಟು ನೀನೊಬ್ಳೆ ಇವತ್ತು ಸಂಗೀತ ಮದ್ವೆಗೆ ಹೋಗ್ತಿದ್ಯಾ ಅಂತಾನು ನನಗ್ ಗೊತ್ತವ. ಮಗ, ಅದಂಗಲ್ಲ ಮಗ, ಅದಂಗಲ್ಲ. ನೀನ್ ಸಂಗೀತನ್ ಬಿರುತಿ ಮಾಡ್ತಿದ್ದು ನಂಗ್ ಗೊತ್ತಿತ್ತು, ಆದ್ರೆ ಅದಾಗೋ ಮಾತಲ್ಲ ಅನ್ನೋದು ನಂಗ್ ಗೊತ್ತಿತ್ತು ಕನ್ನಪ್ಪ. ಈಸಿಯ ಗೊತ್ತಾದ್ರೆ ಒಂದು ಸಲ ಆಗ್ಲೆ ನೋವು ತಿಂದಿದೆಯ, ಇನ್ನೊಂದು ಸಲ ನಿನ್ ಮನ್ಸಿಗೆ ಗಾಸಿ ಮಾಡೋದು ಬೇಡ ಅಂತ. ನಾನೇ ಹಿಂಗ್ ಮಾಡ್ದೆ ಕಣು. ನೀನು ನನ್ ಇಷ್ಟೇನೇನೋ ಅರ್ಥ ಮಾಡ್ಕೊಂಡಿರೋದು. ಸಂಗೀತ ನನ್ಗೆ ನೋವನ್ನ ಮರ್ತು ಬದುಕುದ್ ಹೇಗೆ ಅಂತ ಹೇಳ್ಕೊಟ್ಟಿದ್ದಾಳವ. ಈಗ ನಂಗೆ ಯಾವಾಗ ತಾನು ಆಗಲ್ಲ ಕಣವ. ನನ್ ಜೀವನನ ಬದಲಾಯಿಸೋಕೆ ಸಂಗೀತ ಏನೆಲ್ಲ ಮಾಡಿದ್ಲು, ಎಷ್ಟೆಲ್ಲ ತ್ಯಾಗ ಮಾಡ್ದಲ್ಲವ. ಅಂತವಳ ಮದ್ವೆಗ್ ನಾನೇನೂ ಮಾಡ್ಲಿಲ್ವಲ್ಲವ. ಅವ್ವ, ನಾನು ಅವಳಿಗೋಸ್ಕರ ಏನಾದ್ರೂ ಮಾಡ್ಬೇಕಣವ. ಆಂಟಿ,